ಫ್ಯಾಕ್ಟ್ ನಂಬರ್ ಒನ್, ಮಗು ಹುಟ್ಟಿದ ತಕ್ಷಣ ಯಾವಾಗೂ ಮಾತಾಡೋಕ್ಕಾಗಲ್ಲವರಿಗೆ ಒಂದು 6 ತಿಂಗಳು ಇಲ್ಲ 1 ವರ್ಷ ಆಗಲೇಬೇಕು ಮಾತಾಡೋಕ್ಕೆ. ಆದರೆ ಕಿಂಗ್ ಉಂಗ್ ಯಾಂಗ್ ಅವರು 4 ಭಾಷೆ ಫ್ಲೂಯೆಂಟಾಗಿ ಮಾತಾಡ್ತಾರೆ, ಅದನ್ನು ಯಾವಾಗಿಂದ ಅಂದರೆ ಅವ್ರ ವಯಸ್ಸು 2 ಇದ್ದಾಗ. ಕಾಮನ್ ಆಗಿ ಅಲ್ಜೆಬ್ರ ಅಂದರೆ 7th 8th 9th ಕ್ಲಾಸಲ್ಲಿ ಬರುತ್ತೆ, ಆಗ ಸ್ಟೂಡೆಂಟ್ಸ್ ಎಲ್ಲ ಕಲಿಬೇಕಾಗಿತ್ತು. ಆದರೆ ಇವರು 3ನೇ ವಯಸ್ಸಿನಿಂದಲೇ ಅಲ್ಜೆಬ್ರನ್ನ ಕಲಿತರು. ಒಂದು ಯೂನಿವರ್ಸಿಟಿಯಿಂದ ಇವರಿಗೆ ಸ್ಟೂಡೆಂಟ್ ಆಗಿ ಇನ್ವೈಟ್ ಮಾಡಿದ್ರು, ಆಗ ಇವ್ರ ವಯಸ್ಸು ಎಷ್ಟು ಅಂದರೆ 7. ಇವರು 15 ವಯಸ್ಸಿನಲ್ಲೇ PhD ಮುಗಿಸಿದ್ರು. ಇವರ ಐ ಕ್ಯೂ ಪವರ್ ಎಷ್ಟು ಅಂದರೆ 201, ಅಂದರೆ ಆಲ್ಬರ್ಟ್ ಇನ್ಸ್ಟೀನ್ ಅವರ್ಕಿಂತ ಜಾಸ್ತಿ ಐ ಕ್ಯೂ ಪವರ್ ಇವ್ರಿಗೈತೆ. ಫ್ಯಾಕ್ಟ್ ನಂಬರ್ 2, ನೈಕಿ ಆದಮೇಲೆ ಅಡಿದಾಸ್ ಸೆಕೆಂಡ್ ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರ್ ಇನ್ ದ ವರ್ಲ್ಡ್. ಪೂಮಾ ಶೋ ಅಲ್ಲಿ ನೋಡಿ, ಇದು ಸೋಲ್ ಮತ್ತು ಶಾಫ್ಟ್ ಬಾಂಡೆಡ್ ಆಗಿರುತ್ತೆ. ಈ ಥರ ಇವಾಗ ಎಲ್ಲ ಶೂಸಲ್ಲೂ ಐತೆ. ಆದರೆ ಈ ಥರ ಟೆಕ್ನಾಲಜಿನ ಫಸ್ಟ್ ಮ್ಯಾನುಫ್ಯಾಕ್ಚರ್ ಮಾಡಿದ್ದೆ ಪೂಮಾ ಕಂಪ್ನಿಯಿಂದಾನೇ. ಇದೆಲ್ಲ ಏನು ಕೇಳ್ತಾ ಇದ್ದೀನಿ ಅಂದರೆ, ಅಡಿದಾಸ್ ಕ್ರಿಯೇಟ್ ಮಾಡಿರುವ ಶೂಸ್ ಮತ್ತು ಪೂಮಾ ಕ್ರಿಯೇಟ್ ಮಾಡಿರುವ ಶೂಸ್ ಇಬ್ಬರು ಅಣ್ಣ ತಮ್ಮಂದಿರು. ಇದ್ರ ಬಗ್ಗೆ ಇನ್ನೊಂದು ಫ್ಯಾಕ್ಟ್ ಹೇಳ್ತೀನಿ ಕೇಳಿ, ಅದೇನಂದರೆ ಅಡಿದಾಸ್ ಮತ್ತು ಪೂಮಾ ಲೋಗೋ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತ. ಅಡಿದಾಸ್ ಲೋಗೋ ಹೆಂಗೆ ಡಿಸೈನ್ ಮಾಡಿದ್ದಾರೆ ಅಂದರೆ, ಈ ಲೋಗೋ ಇಡೀ ದೇಶದಲ್ಲಿ ಡೈವರ್ಸಿಟಿ ತೋರಿಸುತ್ತೆ, ಅಂದರೆ ವೈವಿಧ್ಯತೆ ತೋರಿಸುತ್ತೆ. ಅದಕ್ಕೆ ಇವರು ಟ್ರೆಫಾಯಿಲ್ ಲೋಗೋ ಯೂಸ್ ಮಾಡಿದ್ದಾರೆ. ಮಾಮೂಲಿಯಾಗಿ ಅಡಿದಾಸ್ ಶೂಸ್ ಮೇಲೆ 3 ಲೈನ್ ಇರುತ್ತೆ, ಆ 3 ಲೈನ್ ಮೇಲೆ ಟ್ರೆಫಾಯಿಲ್ ಎಲೆಗಳು ಇರುತ್ತೆ. ಪೂಮಾ ಲೋಗೋ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಕ್ಯಾರೆಕ್ಟರ್. ನೋಡಿ, ಈ ಪೂಮಾ ಶೂ ಅಲ್ಲಿ ಒಂದು ಬೆಕ್ಕೈತೆ, ಆ ಬೆಕ್ಕು ಅತಿ ವೇಗವಾಗಿ ಸ್ಟ್ರೆಂತ್ ಆಗಿ ಅಗಿಲಿಟಿ ಆಗಿ ಹೋಗೋದು ರೆಪ್ರೆಸೆಂಟ್ ಮಾಡಿದ್ದಾರೆ. ಅದಕ್ಕೆ ಇಡೀ ದೇಶದಲ್ಲಿ ಈ ಶೂಸ್ಗೆ ಅಷ್ಟು ಕ್ರೇಜ್ ಇರೋದು. ಫ್ಯಾಕ್ಟ್ ನಂಬರ್ 3, ಫಾರ್ ಎಕ್ಸಾಂಪಲ್ ನಿಮ್ಮ ಮಂಗಳೂರಿಗೆ ಫ್ಯಾಮಿಲಿ ಜೊತೆ ಕಾರಲ್ಲಿ ಹೋಗ್ತಾ ಇರ್ತಾರೆ, ಹೋಗೋ ದಾರಿಯಲ್ಲಿ ಈ ಥರ ಕಲ್ಗಳು ಕಾಣಿಸುತ್ತೆ, ಆ ಕಲ್ಗಳೆಲ್ಲ ಕಲರ್ಸಲ್ಲಿ ಇರುತ್ತೆ. ಏನು ಕಲರ್ಸಲ್ಲಿ ಇರುತ್ತೆ ಅಂತ ಯೋಚಿಸ್ತೀರಾ? ಗೊತ್ತಾಗಿಲ್ಲ ಅಂದರೆ ನಾನು ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ನೀವು ಯೆಲ್ಲೋ ಕಲರ್ ಕಲ್ಗಳನ್ನ ನೋಡಿದ್ರೆ ನೀವು ನ್ಯಾಷನಲ್ ಹೈವೇಲಿ ಹೋಗ್ತಾ ಇದ್ದೀರಾ ಅಂತ ಅರ್ಥ. ಗ್ರೀನ್ ಕಲರಲ್ಲಿ ಕಾಣಿಸಿದ್ರೆ ನೀವು ಸ್ಟೇಟ್ ಹೈವೇಲಿ ಹೋಗ್ತಾ ಇದ್ದೀರಾ ಅಂತ ಅರ್ಥ. ಫುಲ್ ವೈಟಲ್ಲಿ ಕಾಣಿಸಿದ್ರೆ ನೀವು ಸಿಟಿಯಲ್ಲಿ ಇದ್ದೀರಾ ಅಂತ ಅರ್ಥ. ಫ್ಯಾಕ್ಟ್ ನಂಬರ್ 4, ಜಪಾನಲ್ಲಿ 90% ಮೊಬೈಲ್ಸ್ ಎಲ್ಲ ವಾಟರ್ ಪ್ರೂಫೆ, ಅಲ್ಲಿ ನೀರಲ್ಲಿ ಬಿದ್ದರೂ ಕೂಡ ಏನು ಆಗೋದಿಲ್ಲ. ಅದೇ ನಮ್ಮ ದೇಶದಲ್ಲಿ ಎಲ್ಲ ಮೊಬೈಲ್ಸ್ ಕೂಡ ವಾಟರ್ ಪ್ರೂಫ್ ಇದ್ದರೆ ಏನಾಗುತ್ತೆ? ಏನಾಗುತ್ತೆ ಅಂದರೆ ನಮ್ಮ ಮಲೆ ಬಂದರೂ ಕೂಡ ಫೋನ್ ಯೂಸ್ ಮಾಡ್ತೀವಿ. ಫ್ಯಾಕ್ಟ್ ನಂಬರ್ 5, ಒಂದು 10 ವರ್ಷ ಹುಡುಗಿ ಗೂಗಲ್ಗೆ ಲೆಟರ್ ಕಳಿಸಿದ್ಲು. ಆ ಲೆಟ್ರಲ್ಲಿ ಏನಿತ್ತು ಅಂದರೆ, ಗೂಗಲ್, ನನ್ನ ಅಪ್ಪನ ಬರ್ಡೇ ಬರ್ತೈತೆ, ಆ ದಿನ ನನ್ನ ಅಪ್ಪಾಜಿಗೆ ರಜೆ ಬೇಕು, ಏನಕ್ಕಂದ್ರೆ ಅವರು ಸ್ಯಾಟರ್ಡೇಸ್ ಮಾತ್ರ ಸಿಗ್ತಾರೆ, ಬೇರೆ ದಿನಗಳಲ್ಲಿ ಸಿಗೋದೇ ಇಲ್ಲ ಅಂತ ಆ ಲೆಟ್ರಲ್ಲಿತ್ತು. ಈ ಲೆಟರ್ನ ಗೂಗಲ್ ಕಂಪ್ನಿಯವ್ರು ನೋಡಿದ್ರು, ಅವ್ರು ಪರ್ಮಿಷನ್ ಕೊಟ್ಟರು, ಅದು ಒಂದಿನ ಅಲ್ಲ, ಒಂದು ವಾರ ಪೂರ್ತಿ ರಜೆ ಕೊಟ್ಟರು, ಅದನ್ನು ಸ್ಯಾಲರಿ ಕಟ್ ಮಾಡಿದೆ. ಫ್ಯಾಕ್ಟ್ ನಂಬರ್ 6, ರಾತ್ರಿ ಆಯಿತು ಮಲ್ಕೊಳ್ಳೋಕೆ ಹೋಗ್ತೀರಾ, ಕನ್ಸು ಬರುತ್ತೆ, ಆ ಕನ್ಸಲ್ಲಿ ನೀವು ಸತ್ತೋಗ್ತೀರಾ. ಆದರೆ ಇಲ್ಲ, ಸಡನ್ ಆಗಿ ಎಚ್ಚರಿಕೆ ಬರುತ್ತೆ. ಈ ಥರ ಏನಕ್ಕಾಗುತ್ತೆ ಅಂದರೆ, ನಮ್ಮ ಬ್ರೈನ್ಗೆ ನಮ್ಮ ಕನ್ಸಲ್ಲಿ ನಾ ಸತ್ತೋಗೋದ ಮೇಲೆ ಏನು ನಡೆಯುತ್ತೆ ಅಂತ ಗೊತ್ತಿಲ್ಲ, ಅದಕ್ಕೆ ನಮಗೆ ಬೇಗ ಎಚ್ಚರಿಕೆ ಆಗುತ್ತೆ. ಫ್ಯಾಕ್ಟ್ ನಂಬರ್ 7, ರಿಸರ್ಚ್ ಪ್ರಕಾರ ಶಾಕ್ಸ್ ಎಲ್ಲ ಇವಾಗಿಂದ ಇರಲಿಲ್ಲ. ಈ ಶಾಕ್ ಸುಮಾರು 455 ಮಿಲಿಯನ್ ಇಯರ್ಸ್ ಆಗೋ, ಅಂದರೆ 45 ಕೋಟಿ ವರ್ಷಗಳ ಹಿಂದೆನೇ ಈ ಶಾಕ್ಸ್ ಎಲ್ಲ ಇತ್ತು. ಶಾಕ್ಸ್ ಅಲ್ಗುಲು ಎಷ್ಟು ಅಂದರೆ ಸುಮಾರು 35,000 ಅಲ್ಗುಲೈತೆ. ನಾವೇನಾನ ಅದ್ರ ಹತ್ರ ಸಿಗಾಕೊಂಡ್ರೆ ನಾವು ಚಟ್ನಿ ಆಗ್ಬಿಟ್ಟೆ ಬರಬೇಕು. ಶಾಕ್ಸ್ ಬಗ್ಗೆ ಇನ್ನೊಂದು ಫ್ಯಾಕ್ಟ್ ಹೇಳ್ತೀನಿ ಕೇಳಿ, ಅದೇನಂದರೆ ಶಾಕ್ಸ್ ಫಿಶ್ಗೆ ಬೋನ್ಸೇ ಇಲ್ಲ, ಆದ್ರೂ ಡೇಂಜರಸ್ ಫಿಶ್ ಅದು. ಫ್ಯಾಕ್ಟ್ ನಂಬರ್ 8, ವೀಸಾ ಪಾಸ್ಪೋರ್ಟ್ ಇಲ್ದಿರೋ ಬೇರೆ ದೇಶಕ್ಕೆ ಹೋಗೋಕ್ಕಾಗೋದಿಲ್ಲ. ಏನಕ್ಕಂದ್ರೆ ವೀಸಾ ಇರಲೇಬೇಕು. ವೀಸಾ ಅಂದರೆ ನಾವು ಬೇರೆ ದೇಶಕ್ಕೆ ಹೋಗಿ ಆ ದೇಶದಿಂದ ರಿಟರ್ನ್ ಬರಬೇಕು ಅಂದರೆ ವೀಸಾ ಇರಲೇಬೇಕು. ಆದರೆ ಜಪಾನೀಸ್ ಅವರು ವೀಸಾ ಇಲ್ದಿರೋ 195 ದೇಶಕ್ಕೆ ಹೋಗ್ಬೋದು. ಜಪಾನೀಸ್ ಪಾಸ್ಪೋರ್ಟ್ ವರ್ಲ್ಡ್ ಮೋಸ್ಟ್ ಪವರ್ಫುಲ್ ಪಾಸ್ಪೋರ್ಟ್ ಅಂತಲೇ ಹೇಳ್ಬೋದು. ಫ್ಯಾಕ್ಟ್ ನಂಬರ್ 9, ಸೆಲ್ಫಿ ಅನ್ನೋದು ಮೋಸ್ಟ್ ಕಾಮನ್ ಇನ್ ದ ವರ್ಲ್ಡ್. ಎಲ್ಲಿ ನೋಡಿದ್ರು ಸೆಲ್ಫಿ ಸೆಲ್ಫಿ ಸೆಲ್ಫಿನೇ. ಆದರೆ ಈ ಸೆಲ್ಫಿನ ಯಾರು ಇನ್ವೆಂಟ್ ಮಾಡಿದ್ದು ಅಂತ ಗೊತ್ತಾ? ರಾಬರ್ಟ್ ಕಾನ್ಲಿಯಸ್. 1839 ಇಸ್ವಿಯಲ್ಲಿ ಸೆಲ್ಫಿ ತೊಗೊಂಡ್ರು. ಈ ಸೆಲ್ಫಿ ತೊಗೊಳೋಕ್ಕೆ ಇವರಿಗೆ 3 ನಿಮಿಷ ಆಯಿತು. ಹೆಂಗೆ ತೊಗೊಂಡ್ರು ಅಂದರೆ, ಇವ್ರ ಕ್ಯಾಮ್ರಾನ ಫ್ರಂಟ್ ಸೈಡ್ ತಿರುಗಿಸಿ ತೊಗೊಂಡ್ರು. ಇವಾಗಂದ್ರೆ 1 ಸೆಕೆಂಡಲ್ಲಿ ಸೆಲ್ಫಿ ತೊಗೊಳ್ಬೋದು. ಫ್ಯಾಕ್ಟ್ ನಂಬರ್ 10, ಡ್ಯಾನ್ಸ್ ಅಂದರೆ ಎಲ್ಲರಿಗೂ ಗ್ಯಾಪ್ನ ಬರೋದು ಮೈಕಲ್ ಜಾಕ್ಸನ್ ಅವರೇ. ಮೈಕಲ್ ಜಾಕ್ಸನ್ ಅವ್ರ ಬಗ್ಗೆ ಒಂದು ಫ್ಯಾಕ್ಟ್ ಹೇಳ್ತೀನಿ ಕೇಳಿ, ಅದೇನಂದರೆ ಮೈಕಲ್ ಜಾಕ್ಸನ್ ಅವ್ರಿಗೆ 150 ವರ್ಷವರೆಗೂ ಬದುಕಬೇಕೆಂಬ ಆಸೆ ಇತ್ತು. ಇವ್ರ ಮನೆಯಲ್ಲಿ 12 ಡಾಕ್ಟರ್ಸ್ನ ಅಪಾಯಿಂಟ್ ಮಾಡಿದ್ರು. ಈ ಡಾಕ್ಟರ್ಸ್ ಎಲ್ಲ ಏನು ಮಾಡಬೇಕು ಅಂದರೆ, ಮೈಕಲ್ ಜಾಕ್ಸನ್ ಅವರ ಹೆಲ್ತ್ ಮತ್ತು ಅಪರತಿ ಆಹಾರ ಕೂಡ ಚೆಕ್ ಮಾಡಿ ಕಳಿಸ್ಬೇಕು. ಆದರೆ ಮೈಕಲ್ ಜಾಕ್ಸನ್ ಅವರು 2009ರಲ್ಲಿ ಮರಣ ಹೊಂದಿದ್ರು.